ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಲಾರಿ ಮಾಲೀಕರ ಸಂಘದ ಮುಷ್ಕರ ಇವತ್ತು 8ನೇ ದಿನಕ್ಕೆ ಕಾಲಿಟ್ಟಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸ್ಪಂದಿಸುವವರೆಗೂ ಕೂಡ ಮುಷ್ಕರವನ್ನ ವಾಪಸ್ ಪಡೆಯದೇ ಇರೋದಕ್ಕೆ ನಿರ್ಧರಿಸಿದ್ದಾರೆ. ಇವತ್ತಿನಿಂದ ಮುಷ್ಕರ ಮತ್ತಷ್ಟು ತೀವ್ರಗೊಳ್ಳಲಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಲಾರಿ ಮಾಲೀಕರ ಧರಣಿ ನಡೆಸಲಿದ್ದಾರೆ. ರಾಜ್ಯದ ವಿವಿಧೆಡೆಯ ಲಾರಿ ಮಾಲೀಕರು ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ. ಲಾರಿ ಮಾಲೀಕರ ಪ್ರತಿಭಟನೆಗೆ ಓಲಾ ಟ್ಯಾಕ್ಸಿ, ಫಾರ್ ಶೋ, ಊಬರ್ ಸಂಘಟನೆ ಸೇರಿದಂತೆ ಟ್ಯಾಕ್ಸಿ ಮಾಲೀಕರು ಕೂಡ ಸಾಥ್ ಕೊಡಲಿದ್ದಾರೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡಲಿಕ್ಕೆ ನಮ್ಮ ರಿಪೋರ್ಟರ್ ಸುಬ್ರಹ್ಮಣ್ಯ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುಬ್ರಹ್ಮಣ್ಯ, ಪ್ರತಿದಿನ ಕೂಡ ತೀವ್ರತೆ ಜಾಸ್ತಿ ಆಗ್ತಾ ಇದೆ. ಜನಸಾಮಾನ್ಯರಿಗೆ ಪ್ರತಿದಿನ ಅಗತ್ಯ ವಸ್ತುಗಳು ಸಿಗ್ತಾ ಇಲ್ಲ. ಏನಾಗ್ತಾ ಇದೆ? ಇವತ್ತು ಎಷ್ಟರ ಮಟ್ಟಿಗೆ ತೀವ್ರತೆಯನ್ನು ಪಡ್ಕೊಳ್ಳಲಿದೆ ಒಂದು ಪ್ರತಿಭಟನೆ? ಆರೋಪ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಲಾರಿ ಮಾಲೀಕರು ಮತ್ತು ಏಜೆಂಟರ ಸಂಘ ನಡೆಸಿರುವಂತಹ ಅನಿರ್ದಿಷ್ಟಾವಧಿ ಮುಷ್ಕರ ದಿನದಿಂದ ದಿನಕ್ಕೆ ತೀವ್ರಗೊಳ್ತಾ ಇದೆ. ಇವತ್ತು 8ನೇ ದಿನಕ್ಕೆ ಕಾಲಿಟ್ಟಿದೆ. ಬೇರೆ ಬೇರೆ ರೀತಿಯಲ್ಲಿಯೂ ಕೂಡ ಅವರು ಮುಷ್ಕರ ನಡೆಸಿದ್ರು. ಕೇಂದ್ರ ಸರ್ಕಾರದಿಂದ ಮತ್ತೆ ರಾಜ್ಯ ಸರ್ಕಾರದಿಂದಲೂ ಕೂಡ ಯಾವುದೇ ರೀತಿಯಲ್ಲಿ ಸರಿಯಾದಂತಹ ಸ್ಪಂದನೆ ಸಿಕ್ಕಿರಲಿಲ್ಲ. ಈ ಕಾರಣಕ್ಕಾಗಿ ನಿನ್ನೆ ಚೆನ್ನೈನಲ್ಲಿ ಲಾರಿ ಮಾಲೀಕರು ಒಂದು ಸಭೆಯನ್ನ ಸೇರಿ ಹೋರಾಟದ ರೂಪುರೇಷೆಯನ್ನ ಬದಲಿಸಿದ್ದಾರೆ. ಇಷ್ಟು ದಿನ ಕೇವಲ ಲಾರಿಗಳ ಸಂಚಾರವನ್ನ ಸ್ಥಗಿತಗೊಳಿಸಿ ಮುಷ್ಕರವನ್ನ ಮಾತ್ರ ಮಾಡ್ತಾ ಇದ್ರು. ಆದ್ರೆ ಇವತ್ತಿನಿಂದ ಧರಣಿಯನ್ನ ಹೂಡಲು ಕೂಡ ಈಗಾಗಲೇ ಸಿದ್ಧತೆ ನಡೆಸಿರುವಂತದ್ದು. ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಜಿಲ್ಲೆಗಳಿಂದ ಆಗಮಿಸಲಿರುವಂತಹ ಲಾರಿ ಮಾಲೀಕರು ಮತ್ತು ಚಾಲಕರು ಧರಣಿಯನ್ನ ಹೂಡಲಿದ್ದಾರೆ. ಹಾಗೆ ಆದಷ್ಟು ಸರ್ಕಾರದ ಗಮನ ಸೆಳೆಯುವ ರೀತಿಯಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡಲಿದ್ದಾರೆ. ಈಗಾಗಲೇ ನೋಡ್ತಾ ಹೋಗೋದಾದ್ರೆ ಪ್ರಮುಖವಾಗಿ ಹಲವಾರು ಸಂಘಟನೆಗಳಿಂದ ಕೂಡ ಇವತ್ತಿನ ಪ್ರತಿಭಟನೆಗೆ ಬೆಂಬಲ ಸಿಕ್ಕಿರುವಂತದ್ದು. ಪ್ರಮುಖವಾಗಿ ಟ್ಯಾಕ್ಸಿ ಮತ್ತು ಕ್ಯಾಬ್ ಚಾಲಕರಿಂದ, ಓಲಾ ಉಬರ್ ಕ್ಯಾಬ್ ಚಾಲಕರಿದ್ದಾರೆ, ಅವರಿಂದಲೂ ಕೂಡ ಬೆಂಬಲ ಸಿಕ್ಕಿರುವಂತದ್ದು. ಈ ಕಾರಣಕ್ಕಾಗಿ ಇವತ್ತು ಬೆಂಗಳೂರಿನಲ್ಲಿ ಟ್ಯಾಕ್ಸಿಗಳ ಓಡಾಟದಲ್ಲಿಯೂ ಕೂಡ ವ್ಯತ್ಯಯ ಉಂಟಾಗಿದೆ. ಇನ್ನುಳಿದಂತೆ ಪೆಟ್ರೋಲ್ ಮತ್ತು ಟ್ಯಾಂಕರ್ ಚಾಲಕರು ಕೂಡ ಈಗಾಗಲೇ ಪ್ರತಿಭಟನೆಗೆ ನೈತಿಕ ಬೆಂಬಲವನ್ನ ಸೂಚಿಸಿರುವಂತದ್ದು. ಆದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ನಲ್ಲಿ ಯಾವುದೇ ವ್ಯತ್ಯಯ ಉಂಟಾಗುವುದಿಲ್ಲ. ಈಗಾಗಲೇ ನೋಡ್ತಾ ಹೋಗೋದಾದ್ರೆ ಪ್ರಮುಖವಾದಂತಹ APMC ಮಾರುಕಟ್ಟೆಗಳಲ್ಲೂ ಕೂಡ ಅಗತ್ಯ ಸೇವೆಗಳ ವ್ಯತ್ಯಯ ಉಂಟಾಗ್ತದೆ. ಆಮದು ಮತ್ತು ರಫ್ತಿನಲ್ಲಿ ವ್ಯತ್ಯಯ ಉಂಟಾಗಿರುವ ಕಾರಣಕ್ಕಾಗಿ ಅಗತ್ಯ ಸೇವೆಗಳಲ್ಲೂ ಕೂಡ ವ್ಯತ್ಯಯ ಉಂಟಾಗ್ತದೆ. ಹೀಗೆ ಪ್ರತಿಭಟನೆ ಮುಂದುವರಿದು ಹೋದ್ರೆ ಮುಂದಿನ ದಿನಗಳಲ್ಲಿ ಇದರ ಎಫೆಕ್ಟ್ ತೀವ್ರವಾಗಿ ತಟ್ಟಲಿದೆ. ರೂಪಾ, ಓಕೆ, ಥ್ಯಾಂಕ್ ಯು ಸುಬ್ರಹ್ಮಣ್ಯ.